ಇನ್ನು ರೋಡ್ನಲ್ಲಿ ಜೆಡಿಎಸ್ ನ ರೆಬಲ್ ಶಾಸಕ ಜಮೀರ್ ಅಹಮದ್ ಖಾನ್ ನಡೆಸಿರುವ ದರ್ಬಾರ್ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ. ರೋಡ್ನಲ್ಲಿ ಜೆಡಿಎಸ್ ರೆಬಲ್ ಶಾಸಕ ಜಮೀರ್ ಅಹಮದ್ ಖಾನ್ ಅವರ ದರ್ಬಾರ್, ಅದು ಕೂಡ ಹೆಲ್ಮೆಟ್ ಹಾಕದೇನೆ ನಗರದಲ್ಲಿ ಜಾಲಿ ರೇಡ್ ಮಾಡಿದ್ದಾರೆ ಶಾಸಕ ಜಮೀರ್ ಅಹಮದ್. ಜವಾಬ್ದಾರಿಯುತ ಜನಪ್ರತಿನಿಧಿಯಿಂದಲೇ ಕಾನೂನು ಉಲ್ಲಂಘನೆಯಾಗಿದೆ. ನಿನ್ನೆ ರಾತ್ರಿ ಹೆಲ್ಮೆಟ್ ಅನ್ನು ಧರಿಸದೆ ಬೆಂಬಲಿಗರ ಜೊತೆ ಜಾಲಿ ರೇಡ್ ಮಾಡಿದ್ದಾರೆ ಜಮೀರ್ ಅಹಮದ್. ಸ್ಕೂಟರ್ನಲ್ಲಿ ಬಂದ ಶಾಸಕರನ್ನು ನೋಡಿ ಪೊಲೀಸರೇನೆ, ಟ್ರಾಫಿಕ್ ಪೊಲೀಸರೇ ತಬ್ಬಿಬ್ಬಾಗ್ಬಿಟ್ಟಿದ್ದಾರೆ. ಹೆಲ್ಮೆಟ್ ಧರಿಸದೆ ಚಾಮರಾಜಪೇಟೆಯಲ್ಲಿ ಶಾಸಕ ಜಮೀರ್ ಅಹಮದ್ ಓಡಾಡಿರತಕ್ಕಂಥ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಾ. ಇವರೆಲ್ಲರೂ ಜನಪ್ರತಿನಿಧಿಗಳು, ಜನರಿಗೆ ಬುದ್ಧಿ ಹೇಳ್ತಕ್ಕಂಥವ್ರು. ಯಾರ ತಲೆನಲ್ಲೂ ಹೆಲ್ಮೆಟ್ ಇಲ್ಲ. ಇನ್ನು ಮುಂದೆ ಯಾರಾದರೂ ನಿಮ್ಮನ್ನ ಹೆಲ್ಮೆಟ್ ಇಲ್ಲ ಅಂತ ಪೊಲೀಸರು ಹಿಡ್ಕೊಂಡ್ರೆ ಹೇಳಿ, ಅಲ್ಲ ಸರ್ ಆ ಜಮೀರ್ ಅಹಮದ್ ಮತ್ತೆ ಅವ್ರ ಬೆಂಬಲಿಗರೆಲ್ಲ ಬಿಂದಾಸಾಗಿ ಓಡಾಡ್ತಿದ್ದಾರೆ, ಅವ್ರನ್ನ ಯಾರನ್ನು ನೀವು ಹಿಡ್ಕೊಂಡಿಲ್ಲ, ನಮ್ಮನ್ನು ಹಿಡ್ಕೋತಿರಲ್ಲ ಅಂತನ್ಬಿಟ್ಟು ಆ ಕೇಳೋ ಧೈರ್ಯ ತಾಕತ್ತು ನಮ್ಮ ಟ್ರಾಫಿಕ್ ಪೊಲೀಸರಿಗೆ ಇಲ್ಲ ಅಷ್ಟೇ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರ ಅವರಿಂದ. ಪವಿತ್ರ, ಅಟ್ ಲೀಸ್ಟ್ ಜಮೀರ್ ಅಹಮದ್ ಅವ್ರ ಗಮನಕ್ಕೆ ಬಂತ ನಾನು ಹೆಲ್ಮೆಟ್ ಹಾಕಿಲ್ಲ ಅಂತ? ಅರವಿಂದ್ ಖುದ್ದು ಅವರೇ ಈ ವಿಡಿಯೋನ ಅಂದ್ರೆ ಅವರ ಫೇಸ್ಬುಕ್ ಪೇಜ್ ಅಲ್ಲಿ ಅದನ್ನ ಹೆಮ್ಮೆ ಅನ್ನೋ ರೀತಿಯಲ್ಲಿ ಹಮ್ಮಿಕೊಂಡಿದ್ರು. ಅಂದ್ರೆ ಇತ್ತೀಚೆಗೆ ಎಲೆಕ್ಷನ್ ಪ್ರಚಾರವನ್ನ ಹೆಚ್ಚಾಗಿ ಮಾಡ್ತಾ ಇದಾರೆ. ಸೊ ಆ ಹಿನ್ನೆಲೆಯಲ್ಲಿ ಅವರು ಅದನ್ನ ಅಂದ್ರೆ ಯಾವ ರೀತಿ ನಾನು ನನ್ನ ವಾರ್ಡ್ ಅಲ್ಲಿ ತಿರ್ಕಾಡ್ತಾ ಇದ್ದೀನಿ, ಯಾವ ರೀತಿ ನನ್ನ ಅಲ್ಲಿನ ಜನರ ಜೊತೆ ಸಂವಾದವನ್ನ ಮಾಡ್ತಾ ಇದ್ದೀನಿ ಅಂತ ಈ ವಿಡಿಯೋಗಳನ್ನ ಅವರ ಫೇಸ್ಬುಕ್ ಪೇಜ್ ನಲ್ಲೇ ಹಂಚ್ಕೊಂಡಿದ್ರು. ಆದ್ರೆ ಇದಕ್ಕೆ ಜನ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಬೈಕ್ ಅಲ್ಲಿ ಇನ್ನೊಬ್ಬ ಕಾರ್ಯಕರ್ತರನ್ನ ಕೂರಿಸ್ಕೊಂಡು ವಿದೌಟ್ ಹೆಲ್ಮೆಟ್ ಹೋಗ್ತಾ ಇದಾರೆ, ಜೊತೆಗೆ ಅಡ್ಡಾದಿಡ್ಡಿ ಸಿಗ್ನಲ್ ಕೂಡ ಜಂಪ್ ಮಾಡ್ತಾರೆ. ಆ ಯೂಟರ್ನ್ ಅನ್ನು ತೆಗೆದುಕೊಳ್ಳುವಾಗ್ಲೂ ಕೂಡ ಯಾವುದೇ ರೀತಿ ಸಿಗ್ನಲ್ ಬರ್ತಾ ಇದ್ರು ಹೋಗ್ತಾ ಇರುವಂತದ್ದು. ಇನ್ನೊಂದು ಕಡೆ ಇನ್ನೊಂದು ವಿಡಿಯೋದಲ್ಲಿ ಅವರು ಕಾರ್ ನಲ್ಲಿ ಹೋಗ್ತಾ ಇರುವಂತದ್ದು, ಅದರ ಕಾರ್ ಮೇಲೆ ಇನ್ನಿಬ್ರು ಕಾರ್ಯಕರ್ತರು ಹತ್ತು ಕೂತಿದ್ದಾರೆ, ಜೊತೆಗೆ ಅದು ಒನ್ ವೇ ಕೂಡ. ಇನ್ನೊಂದು ಕಡೆ ಅವರ ಕಾರ್ಯಕರ್ತರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಬೈಕ್ ಅಲ್ಲಿ ದಾರಿಯನ್ನ ಅಂದ್ರೆ ಒನ್ ವೇ ಅನ್ನ ರೂಟ್ ಅನ್ನ ಸರಿ ಮಾಡ್ತಾ ಇದಾರೆ, ದಾರಿ ಬಿಡಿ ಅಂತ ಜನರನ್ನ ಸರಿಸ್ಕೊಂಡು ಹೋಗ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಒಬ್ಬ ಜನಪ್ರತಿನಿಧಿಗಳು ಅಟ್ಲೀಸ್ಟ್ ಅದು ಬೇಸಿಕ್ ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇದ್ರೆ ಬಹುಶಃ ಜನರಿಗೆ ಹೇಳುವಂತಹ ನೈತಿಕತೆ ಕೂಡ ಅವ್ರಿಗಿಲ್ಲ ಅಂತ ಅನ್ಸುತ್ತೆ. ಅಲ್ಲ, ಇದ್ರ ಬಗ್ಗೆ ಏನಾದ್ರೂ ರಿಯಾಕ್ಟ್ ಮಾಡಿದ್ರ ಪವಿತ್ರ, ಜಮೀರ್ ಅಹಮದ್ ಸಿಕ್ಕದ್ರ ಇದ್ರ ಬಗ್ಗೆ ಏನಾದ್ರು ರಿಯಾಕ್ಟ್ ಮಾಡಿದ್ರ, ಅಥವಾ ನಾಚಿಕೆಯಿಂದ ಅವರು ಮೀಡಿಯಾನ ಅವಾಯ್ಡ್ ಮಾಡ್ತಿದಾರ? ಇಲ್ಲ, ಸದ್ಯದವರೆಗೂ ಅವರು ಈ ಪ್ರಕರಣ ಕುರಿತು ಯಾವುದೇ ರೀತಿ ರಿಯಾಕ್ಟ್ ಅನ್ನ ಮಾಡಿಲ್ಲ. ಬಹುಶಃ ರಿಯಾಕ್ಟ್ ಮಾಡೋಕ್ ಅದ್ರಲ್ಲಿ ಏನೂ ಇಲ್ಲ, ಯಾಕಂದ್ರೆ ರಾಜಾರೋಷವಾಗಿ ಅವರು ಹೆಲ್ಮೆಟ್ ಇಲ್ಲದೆ ಹೋಗ್ತಾ ಇರುವಂತದ್ದು ಕಾಣುತ್ತೆ. ಇದನ್ನ ಯಾವ ರೀತಿಯಲ್ಲಿ ಟ್ರಾಫಿಕ್ ಪೊಲೀಸರು ಏನ್ ಮಾಡ್ತಾ ಇದ್ರು ನೋಡ್ಕೊಂಡು ಸುಮ್ನೆ ಇದ್ರ ಪವಿತ್ರ? ಎಸ್ ಅರವಿಂದ್, ಟ್ರಾಫಿಕ್ ಪೊಲೀಸರು ಇದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇದ್ರ? ಆ ಪಾಪ ಯಾರೋ ಒಂದು ಕಾಲೇಜ್ ಹುಡುಗರು ಒಂದ್ ನಾಲ್ಕು ಜನ ಹೋಗ್ತಾ ಇದ್ರೆ ಅವ್ರಿಗೆ ಹಿಡ್ಕೊಂಡು ಇನ್ನು 500-600 ಫೈನ್ ಹಾಕ್ತಾರೆ, ಇವ್ರನ್ನೇನು ಮಾಡ್ಲಿಲ್ವಾ? ಅದೇನೆ, ಜನ ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಅದು ಕೂಡ ಹಿಂಬದಿ ಸವಾರರು ಹೆಲ್ಮೆಟ್ ಹಾಕ್ತಾ ಇದ್ರೆ ಟ್ರಾಫಿಕ್ ಪೊಲೀಸರು ಕಾದು ಕುಳಿತು ಫೈನ್ ಹಾಕ್ತಾರೆ. ಆದ್ರೆ ಇವರು ಇಲ್ಲಿ ಜಮೀರ್ ಅಹಮದ್ ಖಾನ್ ಕೂಡ ಒಂದು ಹೆಲ್ಮೆಟ್ ಹಾಕಿಲ್ಲ, ಅವರ ಹಿಂದಿನ ಕಾರ್ಯಕರ್ತರ ಜೊತೆಗೆ ಅವರು ಯಾರು ಕಾರ್ಯಕರ್ತರು ಹೆಲ್ಮೆಟ್ ಹಾಕಿಲ್ಲ. ಇನ್ನು ಅವರು ಗಾಡಿಯನ್ನ ನಿಲ್ಸುವಾಗ ಒಬ್ಬ ಪೊಲೀಸ್ ಓಡ್ ಬರ್ತಾ ಇರೋದು ನಿಮ್ ಕಣ್ಣಿಗೆ ಕಾಣ್ತದೆ, ಅದು ಟ್ರಾಫಿಕ್ ಅಲ್ಲ, ಮಾಮೂಲಿ ಪೊಲೀಸರೇ, ಅವರು ಕೂಡ ಮೂಕ ಪ್ರೇಕ್ಷಕರಾಗಿದ್ದಾರೆ. ಇನ್ನು ಅವ್ರು ಬರ್ತಾ ಇರುವಂತದ್ದು ಅದು ಗಲ್ಲಿ ರೋಡ್ ಕೂಡ ಅಲ್ಲ, ಮುಖ್ಯ ರಸ್ತೆ. ಸೊ ಆ ಹಿನ್ನೆಲೆಯಲ್ಲಿ ಖಂಡಿತವಾಗ್ಲೂ ಅಲ್ಲೂ ಟ್ರಾಫಿಕ್ ಪೊಲೀಸರು ಇದ್ದೇ ಇರ್ತಾರೆ, ಬಹುಶಃ ಅವರು ಕಂಡು ಕಾಣದಾಗೆ ಸುಮ್ಮನೆ ಇದ್ದಾರೆ. ಶಾಸಕರು ಫೈನ್ ಹಾಕುವಾಗಿಲ್ಲ. ಮಾಹಿತಿಗಾಗಿ ಧನ್ಯವಾದ.